ವಿಶ್ವಾಸ ಮತವನ್ನ ಗೆದ್ದಿದ್ದಾರೆ ಬಿಎಸ್ ಯಡಿಯೂರಪ್ಪ. ಇನ್ನು 6 ತಿಂಗಳು ಸರ್ಕಾರ ಸೇಫ್. ಹೌದು, ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ವಿಧಾನಸಭೆಯ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಿದೆ. 3 ಮುಖ್ಯಮಂತ್ರಿಗಳು 2 ಬಾರಿ ವಿಶ್ವಾಸ ಮತಯಾಚನೆ ಕಂಡಿರುವಂತಹ 15ನೇ ವಿಧಾನಸಭೆಯ ಮುಂಗಾರು ಅಧಿವೇಶನದಲ್ಲಿ ಇಂದು ಯಡಿಯೂರಪ್ಪನವರು ವಿಶ್ವಾಸ ಮತಯಾಚಿಸಿ ಬಹುಮತ ಸಾಬೀತುಪಡಿಸಿದ್ದಾರೆ. ವಿಶ್ವಾಸ ಮತಯಾಚನೆ ನಿರ್ಣಯ ಮಂಡಿಸಿದ ಬಳಿಕ ಮೊದಲು ಧನ ವಿನಿಯೋಗ ವಿಧೇಯಕದ ಬಗ್ಗೆ ಚರ್ಚೆ ನಡೆಸದೆ ಅಂಗೀಕಾರವಾಗಿದೆ. ಆದರೆ ಪೂರಕ ವಿಧೇಯಕದ ಬಗ್ಗೆ ಚರ್ಚೆಯ ಅಗತ್ಯ ಇದೆ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಟ್ಟ ಹಿಡಿದರು. ಸದ್ಯಕ್ಕೆ ಮುಂದಿನ 3 ತಿಂಗಳ ಕಾಲಕ್ಕೆ ಲೇಖಾನುದಾನಕ್ಕೆ ಅಂಗೀಕಾರ ಸಿಕ್ಕಿದೆ. ಇದಕ್ಕೂ ಮುಂಚೆ ವಿಶ್ವಾಸಮತ ನಿರ್ಣಯ ಮಂಡಿಸಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ವಿಶ್ವಾಸಮತದ ಬಗ್ಗೆ ಚರ್ಚೆ ಇಲ್ಲದೆ ಮತಕ್ಕೆ ಹಾಕೋಕೆ ವಿಪಕ್ಷ ನಾಯಕರು ಒಪ್ಪಿಗೆಯನ್ನು ಸೂಚಿಸಿದ್ರು. ಎಚ್ಡಿ ಕುಮಾರಸ್ವಾಮಿಯವರು ವಿಶ್ವಾಸಮತ ಯಾಚಿಸಿದಾಗ ಸುದೀರ್ಘ ಕಾಲ ಚರ್ಚೆಯಾಗಿತ್ತು. ನಂತರ ಧ್ವನಿಮತದ ಬದಲಿಗೆ ಡಿವಿಷನ್ಗೆ ಹಾಕಲಾಗಿತ್ತು. ಆದರೆ ಈ ಬಾರಿ ಧ್ವನಿಮತಕ್ಕೆ ಹಾಕೋಕೆ ಸ್ಪೀಕರ್ ರಮೇಶ್ ಕುಮಾರ್ ಸೂಚಿಸಿದ್ರು. ಅದರಂತೆ ವಿಶ್ವಾಸಮತದ ಪರ 106 ಮತಗಳು, ವಿಶ್ವಾಸಮತದ ವಿರುದ್ಧ 99 ಮತಗಳು ಬಂದು ಬಿಜೆಪಿ ಸರ್ಕಾರ ಬಹುಮತ ಸಾಬೀತುಪಡಿಸಿದೆ. ಹೀಗಾಗಿ ಸದನದ ನಡಾವಳಿ ನಿಯಮಗಳ ಪ್ರಕಾರ ಮುಂದಿನ 6 ತಿಂಗಳ ಕಾಲ ವಿಶ್ವಾಸಮತ ಪ್ರಕ್ರಿಯೆಗೆ ಚಾಲನೆ ಕೊಡುವಂತಿಲ್ಲ. ಬಿಜೆಪಿ ಸರ್ಕಾರ 6 ತಿಂಗಳ ಮಟ್ಟಿಗೆ ಸೇಫ್ ಆಗಿದೆ. ಧ್ವನಿಮತದ ಮೂಲಕ ನಡೆದು ವಿಶ್ವಾಸಮತದ ಪರವಾಗಿರೋರು ಹೌದು ಅಥವಾ ಇಲ್ಲ ಎನ್ನುವ ಮೂಲಕ ಮತ ಚಲಾಯಿಸಿದ್ದಾರೆ. ಬಿಜೆಪಿ ಬಹುಮತ ಗಳಿಸಿದೆ ಅಂತ ಸ್ಪೀಕರ್ ರಮೇಶ್ ಕುಮಾರ್ ಘೋಷಿಸಿದ್ರು. 15ನೇ ವಿಧಾನಸಭೆಯಿಂದ ಒಟ್ಟು 17 ಶಾಸಕರು ಅನರ್ಹ ಅಂತ ಸ್ಪೀಕರ್ ರಮೇಶ್ ಕುಮಾರ್ ಜುಲೈ 28ನೇ ತಾರೀಕು ಘೋಷಿಸಿದ್ದಾರೆ. ಭಾನುವಾರದಿಂದಾನೇ ಆದೇಶ ಜಾರಿಯಲ್ಲಿರುತ್ತೆ. ವಿಧಾನಸಭೆಯ ಬಲಾಬಲ ನೋಡಕ್ ಹೋದ್ರೆ 224 - 17 207 ಮ್ಯಾಜಿಕ್ ನಂಬರ್ 104, ಬಿಜೆಪಿ 105+1, ಎಚ್ ನಾಗೇಶ್ ಬೆಂಬಲ ಪಕ್ಷೇತರ ಶಾಸಕರು, ಬಿಎಸ್ಪಿ 1 ತಟಸ್ಥ, ಕಾಂಗ್ರೆಸ್ 76 - 11 65, ಜೆಡಿಎಸ್ 37 - 3 34, ಮೈತ್ರಿ ಒಟ್ಟು 99, ಅನರ್ಹ ಶಾಸಕರು 3+14 - 17.